ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಈಗ ಸಲ್ಲಿಕೆ ಮಾಡಲು ಅವಕಾಶವನ್ನ ಕೊಟ್ಟಿದ್ದಾರೆ ಕ್ಲೀನ್ ಚೀಟ್ ನಿರೀಕ್ಷೆ ಸಿಕ್ ಎಲ್ಲಿದ್ರು ರಮೇಶ್ ಜಾರಕಿಹೊಳಿ ಅವರು ಕ್ಲೀನ್ ಚೀಟ್ ಸಿಕ್ಬಿಡುತ್ತೆ ಮಂತ್ರಿ ಆಗ್ಬಿಡೋಣ ಅಂತ ಹೇಳಿ ದೆಹಲಿಗೆ ಹೋಗುವಂತ ಸರ್ಕಸ್ ಅನ್ನ ಮಾಡ್ತಾ ಇದ್ರು ನಿನ್ನೆ ಅಷ್ಟೇ ಗೋವಾದಿಂದ ದೆಹಲಿಗೆ ಹೋಗುವಂತ ಕೆಲಸಕ್ಕೆ ಮುಂದಾಗಿದ್ರು ಈಗ ಯುವತಿಯ ಪರವಾಗಿ ಸಂಕೇತ್ ಏಣಗಿ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ ಹೈಕೋರ್ಟ್ ಆದೇಶದ ವಿರುದ್ಧ ಈಗ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ ಸೊ ಹಾಗಾಗಿ ಈಗ ಬಹುದೊಡ್ಡ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಫೈನಲ್ ರಿಪೋರ್ಟ್ ಸಲ್ಲಿಕೆಗೆ ಅವಕಾಶವನ್ನು ಈಗ ಹೈಕೋರ್ಟ್ ಕೊಟ್ಟಿದೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲು ಈ ಅವಕಾಶವನ್ನು ನೀಡಲಾಗಿದೆ ಸೊ ಹೈಕೋರ್ಟ್ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸೋಕೆ ಯುವತಿ ಪರವಾಗಿ ಸಂಕೇತ್ ಏಣಿಗೆ ಅವರು ಮುಂದಾಗಿದ್ದಾರೆ ಒಂದು ಕಡೆಗೆ ರಮೇಶ್ ಜಾರಕಿಹೊಳಿ ಅವರು ಕ್ಲೀನ್ ಚೀಟ್ ಸಿಕ್ಬಿಡುತ್ತೆ ಅನ್ನುವಂತಹ ತುಂಬ ರಿಲ್ಯಾಕ್ಸ್ ಮೂಡಲ್ಲೇ ಇದ್ದರು ಮಂತ್ರಿ ಆಗುವಂತಹ ಕನಸನ್ನು ಕಾಣ್ಕೊಳ್ತಾ ಇದ್ರು ಬಟ್ ಈಗ ಅದರಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಹಾಗಾಗಿ ಮುಂದೇನು ಮಂತ್ರಿ ಸ್ಥಾನನ ಇಲ್ವಾ ಈ ಕೇಸಲ್ಲಿ ಇನ್ನೂ ಕೂಡ ಎದುರಿಸಬೇಕಾಗತ್ತಾ ಗೊತ್ತಿಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಈಗ ಆಗ್ತಾ ಇರುವಂಥದ್ದು ಈ ಕೇಸ್ನಲ್ಲಿ ಕ್ಲೀನ್ ಚೀಟ್ ಸಿಕ್ಬಿಡುತ್ತೆ ಅನ್ನುವಂಥ ಆಸೆಯೊಂದಿಗೆ ಮಂತ್ರಿ ಸ್ಥಾನವನ್ನ ಪಡ್ಕೊಳ್ಳೋಕೆ ದೆಹಲಿಗೆಲ್ಲ ಹೋಗುವಂಥ ಕಸರತ್ತನ್ನು ಮಾಡ್ತಾ ಇದ್ರು ಗೋವಾಕ್ಕೆಲ್ಲ ಹೋಗಿ ಪ್ರಚಾರವನ್ನು ಕೂಡ ಮಾಡೋಕ್ಕೆ ಹೋಗಿದ್ರು ಚುನಾವಣೆ ಇರೋದರಿಂದ ಸೊ ಈಗ ಈ ಕೇಸ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಟ್ವಿಸ್ಟ್ ಸಿಗ್ತಾ ಇದೆ ಅದೇನು ಅಂತಂದರೆ ಫೈನಲ್ ರಿಪೋರ್ಟ್ ಸಲ್ಲಿಕೆಗೆ ಈಗ ಹೈಕೋರ್ಟ್ ಅವಕಾಶವನ್ನು ಕೊಟ್ಟಿದೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡೋಕೆ ಅವಕಾಶ ಕೊಟ್ಟಿದೆ ಹೈಕೋರ್ಟ್ ಆದೇಶದ ವಿರುದ್ಧ ಈಗ ಸುಪ್ರೀಂ ಕೋರ್ಟ್ಗೂ ಕೂಡ ಅರ್ಜಿಯನ್ನು ಸಲ್ಲಿಸೋಕೆ ಯುವತಿ ಪರವಾಗಿ ಸಂಕೇತ್ ಏಣಿಗೆ ಮುಂದಾಗಿದ್ದಾರೆ ಹಾಗಾಗಿ ಈಗ ಮತ್ತೊಂದಿಷ್ಟು ಈ ಕೇಸ್ನಲ್ಲಿ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಕೇಸ್ ಯಾವ ಇದಕ್ಕೆ ಹೋಗುತ್ತೋ ಅಂತ ಗೊತ್ತಿಲ್ಲ ಆದರೆ ರಾಜಕೀಯವಾಗಿ ಈಗ ರಮೇಶ್ ಜಾರಕಿಹೊಳಿಯವರು ಯಾವ ಆಸೆಗಳನ್ನು ಇಟ್ಕೊಂಡಿದ್ರು ಆ ಎಲ್ಲ ಆಸೆಗಳು ನುಚ್ಚು ನೂರಾದಂಗೆ ಕಾಣಿಸ್ತಾ ಇದೆ ಎಲ್ಲ ಕನಸುಗಳು ನುಚ್ಚು ನೂರಾದಂಗೆ ಕಾಣಿಸ್ತಾ ಇದೆ ಬಟ್ ಗೊತ್ತಿಲ್ಲ ಹೈಕೋರ್ಟ್ ಅಲ್ಲಿ ಇನ್ನೂ ತೀರ್ಪು ಬಂದಿಲ್ಲ ಅಲ್ರಿ ನಾನಿನ್ನು ಬರಿ ಆರೋಪಿ ನಾನೇನು ಅಪರಾಧಿ ಅಲ್ಲ ನನಗೆ ಮಂತ್ರಿ ಸ್ಥಾನ ಮಾಡಬಹುದಲ್ಲ ಅಂತ ಕೇಳಿದ್ರೆ ಕೇಳಬಹುದು ಗೊತ್ತಿಲ್ಲ ಸೊ ಈಗ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಮಂತ್ರಿಯಾಗ ಕೂಡಾಡ್ತಾ ಇದ್ದಾರೆ ಬಟ್ ಇನ್ನೊಂದು ಕಡೆಗೆ ಅವರ ಮೇಲಿರುವಂತಹ ಬಹುದೊಡ್ಡ ಕೇಸ್ ಏನಿದೆ ಆ ಕೇಸ್ನಲ್ಲಿ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇರೋದು ಹೈಕೋರ್ಟ್ನಿಂದ ಅದು ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಪರಿಸ್ಥಿತಿಯಲ್ಲಿದೆ ಹೋಗ್ತಾರಂತೆ ಸಂಕೇತ್ ಏಣ್ಗಿಯವರು ವಕೀಲರು ಯುವತಿಯ ಪರವಾಗಿ ಅವರು ಅರ್ಜಿಯನ್ನು ಸಲ್ಲಿಸ್ತಿದ್ದಾರೆ ಆದರೆ ಇನ್ನೊಂದು ಕಡೆಗೆ ಫೈನಲ್ ರಿಪೋರ್ಟನ್ನು ಸಲ್ಲಿಸೋಕೆ ಈಗ ಹೈಕೋರ್ಟ್ ಕೂಡ ಅವಕಾಶವನ್ನು ಕೊಟ್ಟಿದೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಅವಕಾಶವನ್ನು ಕೊಟ್ಟಿರೋದು ಸೊ ಹಾಗಾಗಿ ಎಲ್ಲ ಬೆಳವಣಿಗೆಗಳು ಎಲ್ಲಿಗೆ ಬಂದು ನಿಲ್ಲುತ್ತೆ ಏನಾಗತ್ತೆ ಅನ್ನೋದನ್ನು ಅದ್ ನೋಡ್ಬೇಕು ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಇಂದ ಮುರಳೀಧರನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮುರಳಿ ಈಗ ಮಂತ್ರಿ ಆಗ್ಬಿಡೋಣ ಇನ್ನೆಲ್ಲವೂ ಕೂಡ ರಿಲ್ಯಾಕ್ಸ್ ಆಯ್ತಲ್ಲ ಕೇಸು ಕೂಡ ರಿಲ್ಯಾಕ್ಸ್ ಆದಂಗೆ ಕಾಣಿಸ್ತಾ ಇದೆ ತೀರ್ಪು ಒಂದು ಬಾಕಿ ಇದೆ ಅಂತ ಹೇಳಿ ಓಡಾಡ್ತಾ ಇದ್ರು ಗೋವಾ ಚುನಾವಣೆಯಲ್ಲಿ ಓಡಾಡ್ತಾ ಇದ್ರು ದೆಹಲಿಗೆ ಮಂತ್ರಿ ಆಗುವಂತ ಲಾಬಿ ಮಾಡಕ್ ಕೊಟ್ರು ಬಟ್ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇರೋದ್ರಿಂದ ಈ ಕೇಸ್ ಎತ್ತ ಸಾಗತ್ತೆ ಎತ್ತ ಹೋಗಿ ನಿಲ್ಲತ್ತೆ ಅಂತ ಗೊತ್ತಾಗ್ಲಿಕ್ಕೆ ಹೇಗೆ ಮುರಳಿ ಯಾವ ರೀತಿಯಾಗಿ ನೋಡ್ಬೋದು ಈ ಕೇಸನ್ನ ಈಗ ಖಂಡಿತವಾಗಿಯೂ ಅರುಣ್ ಯಾಕಂದ್ರೆ ಪ್ರಮುಖವಾಗಿ ಈಗಾಗಲೇ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡ್ಲಿಕ್ಕೆ ಹೈಕೋರ್ಟ್ ಈಗ ಅನುಮತಿಯನ್ನ ಕೊಟ್ಟಿರುವಂತದ್ದು ಯಾಕಂದ್ರೆ ಕಳೆದ ಆರು ತಿಂಗಳ ಹಿಂದೆಯೇ ಎಸ್ಐಟಿ ಟಿ ಅಧಿಕಾರಿಗಳು ಈ ಪ್ರಕರಣದ ತನಿಖೆಯನ್ನ ಮುಕ್ತಾಯಗೊಳಿಸಿದ್ರು ಆದ್ರೆ ಕೆಳ ಹಂತದ ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಯುವತಿಯ ಪರ ವಕೀಲರು ಒಂದು ಮನವಿಯನ್ನ ಯಾಕೆಂದರೆ ಯಾಕಂದ್ರೆ ಐ ಟಿ ರಚನೆಯ ಬಗ್ಗೆ ನಮಗೆ ಒಂದಷ್ಟು ತಕರಾರ ಇದೆ ಮತ್ತು ಎಸ್ ಐ ಟಿ ರಚನೆ ಮಾಡಲಿಕ್ಕೆ ಯಾವುದೇ ರೀತಿಯ ಕಾನೂನಾತ್ಮಕವಾಗಿ ಸಾಂವಿಧಾನಿಕವಾಗಿ ಯಾವುದೇ ರೀತಿಯ ಅಧಿಕಾರ ಇರಲಿಲ್ಲ ಅಂದ್ರೆ ಕಮಿಷನರ್ ನಗರ ಪೊಲೀಸ್ ಆಯುಕ್ತರಿಗೆ ಇರಲಿಲ್ಲ ಅವರು ಇದನ್ನ ರಚನೆ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಐ ಟಿ ನಡೆಸಿರುವಂಥ ತನಿಖೆ ಏನಿತ್ತು ತನಿಖೆಯ ವರದಿಯನ್ನು ಸಲ್ಲಿಕೆ ಮಾಡಬಾರ್ದು ಅಂತ ಹೇಳಿ ಹೈಕೋರ್ಟ್ನ ಮನವಿ ಹೋಗಿದ್ರು ಮನವಿ ಹೋದ ಸಂದರ್ಭದಲ್ಲಿ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದಂತಹ ಹೈಕೋರ್ಟ್ ಏನಿತ್ತು ಇವತ್ತು ಒಂದು ಅಂತಿಮ ಒಂದು ಆದೇಶವನ್ನು ಕೊಟ್ಟಿರುವಂತದ್ದು ಅಂತಿಮ ತನಿಖಾ ವರದಿ ಏನಿತ್ತು ಅದನ್ನ ಸಲ್ಲಿಕೆ ಮಾಡಲಿಕ್ಕೆ ನಿಮ್ಗೆ ಯಾವುದೇ ರೀತಿಯ ತಕರಾರಿಲ್ಲ ಆ ಹಿನ್ನೆಲೆಯಲ್ಲಿ ಎಸ್ಐ ಟಿ ಅವರು ಅಂತಿಮ ತನಿಖಾ ವರದಿಯನ್ನ ಸಲ್ಲಿಕೆಯನ್ನು ಮಾಡಬಹುದು ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟ ಅಂದ್ರೆ ಆದೇಶವನ್ನು ಕೊಟ್ಟಿರುವಂತ ಆದೇಶವನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಈಗ ಯುವತಿಯ ಪರ ವಕೀಲರು ಕೂಡ ಹೈಕೋರ್ಟ್ನ ಆದೇಶ ಏನಿತ್ತು ಮಧ್ಯಂತರ ಆದೇಶ ಏನಿತ್ತು ಅದನ್ನ ಪ್ರಶ್ನಿಸಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಿ ಈಗ ಒಂದು ಟ್ವೀಟ್ ಅನ್ನ ಮಾಡಿಕೊಂಡಿರುವಂತದ್ದು ಅಂದ್ರೆ ಅವರ ಪ್ರಕಾರ ಹೈಕೋರ್ಟ್ ನಲ್ಲಿ ನಾವು ಅರ್ಜಿಯನ್ನು ಸಲ್ಲಿಕೆ ಮಾಡಿದಂತದ್ದು ಎಸ್ ಐ ಟಿಯ ರಚನೆಯ ಬಗ್ಗೆ ಒಂದು ಪ್ರಶ್ನೆಯನ್ನ ಮಾಡಿದೆಯ ಆದ್ರೆ ಎಸ್ಐ ಟಿ ರಚನೆ ಸಾಂವಿಧಾನಿಕವಾಗಿದೆ ಕಾನೂನಾತ್ಮಕವಾಗಿದೆ ಇಲ್ಲ ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ಇತ್ಯರ್ಥ ಆಗಿಲ್ಲ ಆದ್ರೆ ಎಸ್ಐಟಿ ಮಾಡಿರುವಂತ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಲಿಕ್ಕೆ ಅವಕಾಶವನ್ನು ಹೈಕೋರ್ಟ್ ಕೊಟ್ಟಿರುವಂತದ್ದು ಆ ಹಿನ್ನೆಲೆಯಲ್ಲಿ ನಾವು ಅದನ್ನ ಪ್ರಶ್ನೆ ಮಾಡಿ ನಾವು ಸುಪ್ರೀಂ ಕೋರ್ಟ್ ಗೆ ಹೋಗ್ತೀವಿ ಅಂತ ಹೇಳಿ ಈಗ ಟ್ವೀಟ್ ಅನ್ನ ಮಾಡ್ಕೊಂಡಿದ್ದಾರೆ ಆದ್ರೆ ಈಗ ಸದ್ಯಕ್ಕೆ ಏನೋ ಅವರು ಸೋಮವಾರಕ್ಕೆ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಗೆ ಸಲ್ಲಿಕೆನ ಮಾಡೋ ಸಾಧ್ಯತೆಗಳಿದಾವೆ ಆದರೆ ಅದು ವಾದ ಮತ್ತು ಪ್ರತಿವಾದ ವಿಚಾರಣೆಗೆ ಅಷ್ಟರೊಳಗೆ ಕನಿಷ್ಠ ಒಂದು ಸ್ವಲ್ಪ ದಿನಗಳ ಕಾಲ ಆಗ್ಬೋದು ಆದ್ರೆ ಅಲ್ಲಿಯ ತನಕ ಕೂಡ ರಮೇಶ್ ಜಾರಕಿಹೊಳಿ ಐ ಟಿ ಸಲ್ಲಿಕೆ ಮಾಡುವಂತಹ ರಿಪೋರ್ಟ್ ಏನಿದೆ ರಿಪೋರ್ಟ್ ನ ಪ್ರಕಾರ ರಮೇಶ್ ಜಾರಕಿಹೊಳಿಗೆ ಒಂದಷ್ಟು ಕ್ಲೀನ್ ಚಿಟ್ ರಿಲೀಫ್ ಸಿಗ್ತಾ ಇರೋ ಸಾಧ್ಯತೆಗಳಿದಾವೆ ಆ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ಕೂಡ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ಲಿಕ್ಕೆ ಒಂದು ರೀತಿಯಲ್ಲಿ ಸಹಾಯ ಆಗೋ ಸಾಧ್ಯತೆಗಳು ಅರುಣ್ ಓಕೆ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು